ಭವಿಷ್ಯದಲ್ಲಿ ಭೂಮಿಯಿಂದ ಆಚೆಗೆ ಮಾನವನ ನೆಲೆ ನಿರ್ಮಿಸುವಂತಹ ಸಾಹಸದಲ್ಲಿ ಇರುವಂತಹ ಅಮೆರಿಕ ಬಾಹ್ಯಾಕಾಶ ಸಂಸ್ಥೆ ನಾಸಾ ಹೊಸದೊಂದು ಪ್ರಯತ್ನಕ್ಕೆ ಕೈ ಹಾಕಿದೆ ನಾಸಾ ಕಣ್ಣು ಇದೀಗ ಅಣುಬೆಗಳ ಮೇಲೆ ಬಿದ್ದಿದೆ ಭೂಮಿಯ ಉಪಗ್ರಹ ಚಂದ್ರ ಹಾಗೂ ಸೌರ ಮಂಡಲದಲ್ಲಿ ಭೂಮಿಯ ಬಹುತೇಕ ಹೋಲಿಕೆ ಇರುವಂತಹ ಮಂಗಳ ಗ್ರಹದಲ್ಲಿ ಫಂಗಸ್ ಹಾಗೂ ಅಣುಬೆಗಳನ್ನ ಬಳಸಿಕೊಂಡು ಕಾಲೋನಿಯನ್ನ ನಿರ್ಮಿಸಲು ಪರಿಕಲ್ಪನೆಯೊಂದನ್ನು ನಾಸಾ ರೂಪಿಸಿಕೊಂಡಿದೆ ಈ ಪರಿಕಲ್ಪನೆಯು ಯಾವುದೇ ಸೈಫೈ ಸಿನಿಮಾ ರೀತಿ ಇದೆ ಅಂತ ಅನಿಸಬಹುದು ಆದರೆ ಈ ಯೋಜನೆ ಇನ್ನು ಪರಿಕಲ್ಪನೆಯ ಹಂತದಲ್ಲೇ ಇದೆ ಇದರ ಕುರಿತಾಗಿ ಹೆಚ್ಚಿನ ಸಂಶೋಧನೆ ನಡೆಸಲು ನಾಸಾದ ಅಂಗಸಂಸ್ಥೆಯಾಗಿರುವಂತಹ ಏಮ್ಸ್ ಸಂಶೋಧನಾ ಕೇಂದ್ರಕ್ಕೆ ಸುಮಾರು ಎರಡು ಮಿಲಿಯನ್ ಅಮೆರಿಕನ್ ಡಾಲರ್ ಮೊತ್ತದ ಒಪ್ಪಂದಕ್ಕೆ ನಾಸಾ ಸಹಿ ಹಾಕಿದೆ ಮೈಕ್ರೋ ಟೆಕ್ಸ್ಚರ್ ಎನ್ನಲಾಗಿರುವಂತಹ ಫಂಗಸ್ ಹಾಗೂ ಅಣಬೆಗಳ ರಚನೆಯನ್ನ ಬಳಸಿಕೊಂಡು ಭವಿಷ್ಯದಲ್ಲಿ ಮಂಗಳ ಹಾಗೂ ಚಂದ್ರನ ಮೇಲೆ ಮಾನವ ವಾಸ ಯೋಗ್ಯ ನೆಲೆಯನ್ನ ಸ್ಥಾಪನೆ ಮಾಡಬೇಕು ಅನ್ನೋದು ನಾಸಾದ ಚಿಂತನೆ ಫಂಗಸ್ಗಳಿಂದ ರೂಪುಗೊಳ್ಳುವಂತಹ ಅಣಬೆಗಳು ಹಲವು ವಿಧದಲ್ಲಿ ಪ್ರಯೋಜನಕಾರಿಯಾಗಿದೆ ಬಾಹ್ಯಾಕಾಶಕ್ಕೆ ನಿರ್ಮಾಣ ಸಾಮಗ್ರಿಗಳನ್ನು ಕೊಂಡೊಯ್ಯುವುದು ವಿಪರಿಮಿತ ಖರ್ಚಿನ ಕೆಲಸವಾಗಿದೆ ಅತಿ ಭಾರದ ಸಾಮಗ್ರಿಗಳನ್ನು ರವಾನೆ ಮಾಡಲು ಸಾಕಷ್ಟು ಇಂಧನ ವ್ಯಯ ಮಾಡಬೇಕಾಗುತ್ತೆ ಹೀಗಾಗಿ ಫಂಗಸ್ಗಳು ಇದರ ಮೂಲಕ ಮಂಗಳ ಹಾಗೂ ಚಂದ್ರನ ಅಂಗಳದಲ್ಲಿ ಬೀಜ ಪ್ರಸರಣ ಮಾಡುವುದು ಅತ್ಯಂತ ಒಳ್ಳೆಯ ಉದ್ದೇಶ ಅಂತಾನೆ ಹೇಳಬಹುದು ಮಂಗಳ ಹಾಗೂ ಚಂದ್ರನ ಮೇಲಿರುವಂತಹ ಮಣ್ಣು ಹಾಗೂ ನೀರನ್ನೇ ಬಳಸಿಕೊಂಡು ಅಣುವೆಗಳ ಆಕೃತಿಯನ್ನ ರಚಿಸಿದರೆ ಖರ್ಚು ಗಣನೀಯ ಪ್ರಮಾಣದಲ್ಲಿ ಕಡಿಮೆಯಾಗುತ್ತದೆ ಜೊತೆಯಲ್ಲಿ ಫಂಗಸ್ ಹಾಗೂ ಅಣುವೆಗಳಿಂದ ರೂಪುಗೊಳ್ಳುವ ನೆಲಗಳು ಪ್ರಾಕೃತಿಕವಾಗಿ ವಿಕಿರಣಗಳಿಂದ ಹಾಗೂ ಬಾಹ್ಯಾಕಾಶ ಅಡೆತಡೆಯಿಂದ ರಕ್ಷಣೆ ಒದಗಿಸುತ್ತದೆ ಅತಿಯಾದ ಶೀತ ಹಾಗೂ ಅತಿಯಾದ ಉಷ್ಣಗಳಿಂದ ಈ ಒಂದು ಅಣುವೆಗಳು ರಕ್ಷಣೆ ಒದಗಿಸುತ್ತದೆ ಜೊತೆಯಲ್ಲಿ ಅಣುವೆಗಳು ಅತಿ ವೇಗವಾಗಿ ಬೆಳೆಯುತ್ತವೆ ಕೆಲವೇ ತಿಂಗಳಲ್ಲಿ ಅಣುಬೆಗಳ ಒಂದು ದೊಡ್ಡ ಸಮೂಹವೇ ಎದ್ದು ನಿಲ್ಲುತ್ತದೆ ಹೀಗಾಗಿ ಸಾಂಪ್ರದಾಯಿಕ ಕಟ್ಟಡ ನಿರ್ಮಾಣ ಸಾಮಗ್ರಿಗಳಿಗಿಂತ ಅಣುವೆಗಳಿಂದಲೇ ರೂಪುಗೊಳ್ಳುವ ನೆಲವು ಅನ್ಯ ಗ್ರಹದಲ್ಲಿ ಮಾನವನ ನೆಲೆ ನಿರ್ಮಿಸಲು ತುಂಬಾನೇ ಸಹಕಾರಿಯಾಗಿದೆ ಚಂದ್ರನ ಅಂಗಳದಲ್ಲಿ ಅಣುವೆಗಳಿಂದಲೇ ಮನೆ ನಿರ್ಮಿಸಲು ಸೂಕ್ತ ತಯಾರಿಯನ್ನ ಮಾಡಬೇಕಾಗುತ್ತದೆ ಫಂಗಸ್ಗಳು ಬೀಜೋತ್ಪಾದನೆ ಮಾಡಲು ಸೂಕ್ತ ವಾತಾವರಣ ನೀರು ಹಾಗೂ ಹೊರಭಾಗದಲ್ಲಿ ಪಾಚಿ ಬೆಳೆಯಲು ಸೂಕ್ತ ವಾತಾವರಣವನ್ನು ಕಲ್ಪಿಸಿಕೊಳ್ಬೇಕಾಗುತ್ತೆ ಅಣುವೆ ಹಾಗೂ ಪಾಚಿಗಳ ಸಮಾಗಮ ನೆಲೆಗಳ ಒಳಗೆ ಮಾನವನ ವಾಸ ಸುಲಭವಾಗಲು ಸಾಧ್ಯವಾಗುತ್ತದೆ ಅನ್ನೋದು ನಾಸಾದವರ ಒಂದು ಚಿಂತನೆಯಾಗಿದೆ